ಅವೈಜ್ಞಾನಿಕ ಕಾಮಗಾರಿಯಿಂದ ಅಂಕೋಲಾ ಬಸ್ ನಿಲ್ದಾಣದಲ್ಲಿ ಹತ್ತಾರು ಅವಾಂತರಗಳು ಸಂಭವಿಸುತ್ತಲೇ ಇದ್ದು ಬಸ್ ಕಂಡಕ್ಟರ್ ಓರ್ವ ನಿಲ್ದಾಣದಲ್ಲಿ ಆಯತಪ್ಪಿ ಬಿದ್ದು ಮೂಳೆ ಮುರಿತಕ್ಕೊಳಗಾಗಿ ಗಂಭೀರ ಗಾಯಗೊಂಡು ಜಿಲ್ಲಾಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ। अंकोला पट्टण व्याप्तिया सारिगे संस्थेय बस निल्दाणदल्लि बस निर्वाहकरोब्बरु आयतप्पि जारी बिद्दु बलगै मत्तु कालुगळिगे गंभीर गायगोंड घटने शुक्रवार नडेदिद्दु। बस चालक मत्तु बस निल्दाणद अंगडि मळिगे मालिकरु गायाळु कंडक्टर्नन्नु सरकारी आस्पत्रेगे दाखलिसि नंतर हेच्चिन चिकित्सेगागि कारवार जिल्ला आस्पत्रेगे सागिसलागिदे। कुमटा घटकदल्लि कार्यनिर्वहिसुत्तिद्द बिजापुर निवासी 49 वर्षद देसायी रातोड गायगोंड निर्वाहकनागिद्दु कारवार अंकोला मार्गवागि कुमटक्के कर्तव्यक्के होरडुत्तिद्द वेळे घटने संभविसिदे। अंकोला बस निल्दाणद कंट्रोल रूम्नल्लि नोंदणि माडि बस्नत्त मरळि बरुत्तिद्द संदर्भदल्लि निल्दाणद इळिजारु प्रदेश हागू मेट्टिलुगळ बळि आयतप्पि जारि बिद्दिरुवुदागि हेळलागुत्तिद्दु। चालक दत्तु नायक अंगडि मळिगेगळ केलसगार प्रवीण गुंगा राजु शेट्टि मत्तितररु सेरि कूडले आंबुलेन्स्गे करे माडि आस्पत्रेगे सागिसुवल्लि सहकरिसिदरु। तालूकिन नूतन बस निल्दाणद अवैज्ञानिक कामगारी हलवारु अवांतरगळिगे कारणवागुत्तले बंदिद्दु यावुदे रीतिया सरियाद योजने इल्लदे निर्मिसलागिरुव प्लाट्फार्म कंट्रोल रूम्गे सागुव दारी गोंदलक्के कारणरागि सिब्बंदिगळु सेरिदंते हलवारु प्रयाणिकरु आगाग एडवि बिद्दु गायगोळ्ळुव घटनेगळु नडेयुत्तले इरुत्तवे एन्नलागिदे। बस निल्दाणद विचारणा कोठडि निल्दाण नियंत्रकर कचेरिगे सागुव स्थळ ವಿಕಲಚೇತನರು ಸಾಗಲು ಅಥವಾ ಇನ್ನಿತರೆ ಕಾರಣಗಳಿಂದ ಜಾರುಬಂಡಿ ತರದಲ್ಲಿ ನಿರ್ಮಾಣವಾಗಿದ್ದು ಅದರ ಅತಿ ಹತ್ತಿರದಲ್ಲೇ ಬಸ್ಗಳು ಬಂದು ತಂಗುವುದರಿಂದ ದಾರಿ ಅಂದಾಜಿಸಲಾಗದೆ ಕೆಲವರು ಜಾರಿ ಬೀಳುವುದು ಆಯತಪ್ಪಿ ಎಡವಿ ಬೀಳುವ ಹತ್ತಾರು ಚಿಕ್ಕಪುಟ್ಟ ಅವಘಡ ಆಗಾಗ ಸಂಭವಿಸುತ್ತಲೇ ಇರುತ್ತದೆ ಎನ್ನುತ್ತಾರೆ ಪ್ರತ್ಯಕ್ಷದರ್ಶಿಗಳು। ಬಸ್ ನಿಲ್ದಾಣದ ಆವರಣವು ಇಳಿಜಾರಿನಿಂದ ಕೂಡಿದ್ದು ಮುಖ್ಯ ರಸ್ತೆ ಕೂಡುವಡೆ ಮುಖ್ಯ ದ್ವಾರಗಳಲ್ಲಿ ಅಳವಡಿಸಿರುವ ಕ್ಯಾಟಲ್ ಯಾರ್ಕ್ನ ಕಬ್ಬಿಣ ಪಟ್ಟಿ ಕಿತ್ತು ಬೀಳುತ್ತಿರುವುದು ತಗ್ಗು ಪ್ರದೇಶ ಮತ್ತು ಹೊಂಡ ಗುಂಡಿಗಳ ಹದಗೆಟ್ಟ ರಸ್ತೆಯಿಂದಾಗಿ ಹತ್ತಾರು ರೀತಿಯ ತೊಂದರೆಗಳಾಗುತ್ತಿದ್ದು ಇತ್ತೀಚೆಗಷ್ಟೇ ಡೊಕೊಟ ಬಸ್ಸೊಂದು ಬೈಕ್ ಮೇಲೆ ಹರಿಹಾಯ್ದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು। ಅದೃಷ್ಟವಶಾತ್ ಘಟನೆಯಲ್ಲಿ ತಂದೆಯೊಂದಿಗೆ ಬೈಕ್ನಲ್ಲಿದ್ದ ಪುಟಾಣಿ ಬಾಲಕನೋರ್ವ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದ। ಬಸ್ ನಿಲ್ದಾಣದ ಅವ್ಯವಸ್ಥೆ ಗ್ರಾಮೀಣ ಭಾಗದಲ್ಲಿ ನಿಲುಗಡೆಯಾಗದ ಕೆಲ ಬಸ್ಗಳು ಮತ್ತಿತರ ಸಮಸ್ಯೆಗಳ ಕುರಿತು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಗಳು ಡಿಪೋ ಮ್ಯಾನೇಜರ್ ಅವರಿಗೆ ಅವ್ಯವಸ್ಥೆ ಸರಿಪಡಿಸುವಂತೆ ಸೂಚಿಸಿದ್ದರು। ಸಂಬಂಧಿಸಿದ ಪುರಸಭೆ ಮತ್ತು ಸಾರಿಗೆ ಸಂಸ್ಥೆಯವರು ಈಗಲಾದರೂ ಎಚ್ಚೆತ್ತು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಮತ್ತು ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಯೋಗ್ಯ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ। ಬಸ್ ನಿಲ್ದಾಣದಲ್ಲಿ ಬಿದ್ದು ಕಂಡಕ್ಟರ್ ಗಾಯಾಳುವಾದ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಳು ತಿಳಿದು ಬರಬೇಕಿದೆ। ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ। ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ನವೆಂಬರ್ 12 ರಿಂದ 16 ರವರೆಗೆ ನಡೆಯಲಿರುವ ಕುಮಟಾ ವೈಭವದಲ್ಲಿ ಕನ್ನಡ ಮತ್ತು ಹಿಂದಿಯ ಖ್ಯಾತ ಕಲಾವಿದರು ಪಾಲ್ಗೊಳ್ಳುವ ಮೂಲಕ ಈ ವರ್ಷ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದು ತಾಂಡವ ಕಲಾನಿಕೇತನದ ಅಧ್ಯಕ್ಷ ಮಂಜುನಾಥ್ ನಾಯ್ಕ ತಿಳಿಸಿದರು। ತಾಂಡವ ಕಲಾನಿಕೇತನ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಅವರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು। ಈ ಬಾರಿಯ ಕುಮಟಾ ವೈಭವದಲ್ಲಿ ಕೆಜಿಎಫ್ ಮತ್ತು ಶ್ರೀವಲ್ಲಿ ಚಿತ್ರದ ಕಲಾವಿದರು ಗಾಯಕರು ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಯ ಕಲಾವಿದರು ಕಲರ್ಸ್ ಕನ್ನಡ ವಾಹಿನಿಯ ಸಂದೇಶ್ ದಿವ್ಯಾ ರಾಮಚಂದ್ರ ಪಾಲ್ಗೊಳ್ಳಲಿದ್ದಾರೆ। ಇಂಡಿಯನ್ ಐಡಿಯಲ್ ಟೀಮ್ ಸೇರಿದಂತೆ ಒಂದು ದಿನ ಕನ್ನಡದ ಖ್ಯಾತ ಕಲಾವಿದರು ಆಗಮಿಸುವ ನಿರೀಕ್ಷೆ ಇದೆ। ಇದನ್ನು ಕುಮಟಾ ವೈಭವ ಕಾರ್ಯಕ್ರಮದ ಎರಡು ದಿನ ಮುಂಚಿತವಾಗಿ ಬಹಿರಂಗ ಪಡಿಸಲಾಗುವುದು। ಅಲ್ಲದೆ ಯಕ್ಷಗಾನ ಭರತನಾಟ್ಯ ನೃತ್ಯ ಸೇರಿದಂತೆ ಹಾಲಕ್ಕಿ ಸಮಾಜದ ಸುಗ್ಗಿ ಕುಣಿತ ಗುಮಟೆ ಪಾಂಗ್ ಸಿದ್ದಿ ಜನಾಂಗದ ನೃತ್ಯಗಳಿಗೆ ಅವಕಾಶ ನೀಡಿದ್ದೇವೆ। ಕುಮಟಾ ವೈಭವ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸದಾ ನೆನಪಿಸುವಂತ ಕಾರ್ಯಕ್ರಮ ಆಯೋಜಿಸುತ್ತೇವೆ ಎಂದ ಅವರು ಕುಮಟಾದ ಸಂಸ್ಕೃತಿಯ ಪ್ರತೀಕವಾಗಿ ಹಾಲಕ್ಕಿ ಸಮಾಜದವರಿಂದ ನವೆಂಬರ್ 11 ಮತ್ತು 13 ರಂದು ಹಾಲಕ್ಕಿ ಚುಂಚಾದ್ರಿ ವಾಲಿಬಾಲ್ ಕಪ್ ನಡೆಯಲಿದ್ದು ಅದಕ್ಕೆ ಕುಮಟಾ ವೈಭವ ಸಮಿತಿ ಸಂಪೂರ್ಣ ಸಹಕಾರ ನೀಡುತ್ತೇವೆ। 5 ಸಾಧಕರಿಗೆ ಮಾಶಾಸನ ನೀಡುತ್ತೇವೆ ಎಂದರು। ಕುಮಟಾ ವೈಭವ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಬರೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ, ಅದು ಜನರ ಜೀವನಾಡಿ ಜೊತೆ ಬೆರೆತು ಹೋಗಲಿ ಅನ್ನುವಂತ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕೊಳ್ತಾ ಬಂದಿದ್ದೀವಿ। ಈ ವರ್ಷ ಮಾಸಾಸನದ ಒಂದು 5 ಜನ ಸಾಧಕರಿಗೆ ಮಾಸಾಸನ ಕೊಡುವಂತ ಒಂದು ಉದ್ದೇಶವನ್ನು ಕೂಡ ನಾನು ನಿಮಗೆ ಹೋದ ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಹಿಂದಿ ಮತ್ತು ಕನ್ನಡದ ಖ್ಯಾತನಾಮರು ನಮ್ಮ ಜೊತೆ ಇದ್ದು ಈ ಕುಮಟಾ ವೈಭವ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ।
KGF2 ಶ್ರೀವಲ್ಲಿ ಫಿಲ್ಮ್ ಅಲ್ಲಿ ಹಾಡಿರುತ್ತಕಂತ ಲಕ್ಷ್ಮಣ್ ನಾಯಕ್ ಬಾಲಿವುಡ್ ರಾಕ್ ಬ್ಯಾಂಡ್ ಅವರನ್ನು ಜೊತೆ ಸೇರ್ಕೊಳ್ತಾ ಇದ್ದಾರೆ ಹಾಗೆ ಜೀವನದ ಕಾಮಿಡಿ ಕಿಲಾಡಿಗಳು ಟೀಮ್ ಎಲ್ಲ ಬರ್ತಾ ಇದೆ ನಂತರ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲಿ ಇರತಕ್ಕಂತ ಕಂಟೆಸ್ಟೆಂಟ್ ಸಂದೇಶ್ ಇರಬಹುದು ದಿವ್ಯ ರಾಮಚಂದ್ರ ಇರಬಹುದು ಹಾಗೆ ಅವರೆಲ್ಲ ಕೂಡ ನಮ್ಮ ಜೊತೆ ಒಂದಿನದ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಹಾಗೂ ಇಂಡಿಯನ್ ಐಡಲ್ ಟೀಮ್ ಅವರು ಕೂಡ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ ರಾಜೀವ್ ಚಟರ್ಜಿ ಹಾಗೂ ಮತ್ತೆ ಇನ್ನು ಒಂದು ದಿನದ ಕಾರ್ಯಕ್ರಮವನ್ನು ಮಾತ್ರ ನಾನು ಕನ್ನಡದ ಖ್ಯಾತ ಕಲಾವಿದರು ಬರ್ತಾ ಇದ್ದಾರೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ ಉತ್ಸವಕ್ಕೆ ಎರಡು ದಿನ ಇದ್ದಾಗ ನಾನು ನಿಮಗೆ ಹೇಳಲಿಕ್ಕೆ ಅದನ್ನ ಇಷ್ಟಪಡ್ತೇನೆ ಹಾಗೂ ಅದರ ಜೊತೆಗೆ ಈ ವರ್ಷದ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಲಕ್ಕಿ ಸಮುದಾಯದಿಂದ ಚುಕಿ ಕುಣಿತ ಇರಬಹುದು ಅಥವಾ ಗುಂಟೆ ಪಾಂಗ ಇರಬಹುದು ಮತ್ತು ಸಿದ್ದಿ ಕುಣಿತಗಳಿರಬಹುದು ಹೀಗೆ ಇತರ ಎಲ್ಲ ಜಾನಪದ ಕಲೆಗಳನ್ನು ಕ್ರೋಡೀಕರಿಸಿ ಅದನ್ನು ಕೂಡ ನಮ್ಮ ವೇದಿಕೆಯಲ್ಲಿ ನಾವು ಒಂದು ಅವಕಾಶ ಮಾಡಿಕೊಡುವಂತ ಒಂದು ಆಲೋಚನೆಯನ್ನು ಹಾಕಿಕೊಂಡಿದ್ದೇವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈ ಕುಮಟಾದ ಸಂಸ್ಕೃತಿಗೆ ಪ್ರತೀಕವಾಗಿರುವಂತಹ ಹಾಲಕ್ಕಿ ಜನಾಂಗ ಅವರಿಂದ ಹಾಲಕ್ಕಿ ಚುಂಚಾದ್ರಿ ಕಪ್ ಎನ್ನುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಹೇಳ್ಕೊಂಡಾಗ ನಮ್ಮ ಕಾರ್ಯಕ್ರಮದ ಜೊತೆಗೆ ಅದನ್ನು ಕೂಡ ಆಯೋಜನೆ ಮಾಡಲಿಕ್ಕೆ ಅವರಿಗೆ ಸಂಪೂರ್ಣ ನಾನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆಮೇಲೆ ಅವರು ಇನ್ನೊಂದು ವಿಚಾರವನ್ನ ಹೇಳಿದ್ರು ಇಷ್ಟೊಂದು ಕಾರ್ಯಕ್ರಮಕ್ಕೆ ನೀವು ಖರ್ಚು ವೆಚ್ಚಗಳನ್ನು ವಹಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಈ ವಾಲಿಬಾಲ್ ಟೂರ್ನಮೆಂಟಿನ ಒಂದು ಖರ್ಚು ವೆಚ್ಚಗಳಿದೆಯಲ್ಲ ಅದನ್ನು ನಾವು ನಿಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಇಷ್ಟಪಡುವುದಿಲ್ಲ ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ನಾವು ನೋಡ್ಕೊಳ್ತೀವಿ ಅಂತ ತುಂಬೂರ ಧೈರ್ಯದಿಂದ ಹೇಳ್ಕೊಂಡು ಅದು ಹಾಲಕ್ಕಿ ಸಮುದಾಯದವರ ಸ್ವಾಭಿಮಾನದ ಒಂದು ಪ್ರತೀಕ ಅಂತ ನಾನು ಹೇಳ್ತೇನೆ ಹಾಲಕ್ಕಿ ಸಮಾಜದ ಮುಖಂಡ ಮೋಹನ್ ದಾಸ್ ಗೌಡ ಹಾಗೂ ನ್ಯಾಯವಾದಿ ವೆಂಕಟೇಶ್ ಗೌಡ ಮಾತನಾಡಿ ಕುಮಟಾ ವೈಭವದ ಜೊತೆಯಲ್ಲಿ ಹೊನಲು ಬೆಳಕಿನ ಜಿಲ್ಲಾ ಮಟ್ಟದ ಹಾಲಕ್ಕಿ ಚುಂಚಾದ್ರಿ ವಾಲಿಬಾಲ್ ಪಂದ್ಯಾವಳಿ ನವೆಂಬರ್ 11 ಮಧ್ಯಾಹ್ನ 2 ಗಂಟೆಗೆ ಉದ್ಘಾಟನೆಗೊಳ್ಳಲಿದ್ದು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಉದ್ಘಾಟನೆಗೊಳಿಸಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಚಂದಾವರ ಸೀಮೆಯ ಗುರುಗೌಡ ದೇವು ನಾರಾಯಣ ಗೌಡ ಹರಿಟ ಸೀಮೆಯ ಗುರುಗೌಡ ಫಕೀರಗೌಡ ನುಶಿಕೋಟೆ ಸೀಮೆಯ ಗುರುಗೌಡ ಮಂಕಾಳುಗೌಡ ಗೋಕರ್ಣ ಸೀಮೆಯ ಗುರುಗೌಡ ಗೋಪಾಲಗೌಡ ಕುಂಬಾರಗದ್ದೆ ಸೀಮೆಯ ಗುರುಗೌಡರಾದ ಬೀರಪ್ಪ ಗೌಡ ಅರುಣ್ ಗೌಡ ಕಡವಾಡ ಸೀಮೆಯ ಗುರುಗೌಡ ಗಣೇಶ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸುಕ್ರಿಗೌಡ ತುಳಸಿಗೌಡ ಪಾಲ್ಗೊಳ್ಳಲಿದ್ದಾರೆ ನವೆಂಬರ್ 12 ಮಧ್ಯಾಹ್ನ 3:30 ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಮಧ್ಯಾಹ್ನ 3:30 ಸೀಮಾ ಮಟ್ಟದಲ್ಲಿ ವಿಜೇತ ತಂಡಗಳ ನಡುವೆ ಪಂದ್ಯಾವಳಿ ನಡೆಯಲಿದ್ದು ರಾತ್ರಿ 9 ಬಹುಮಾನ ವಿತರಣೆ ಮತ್ತು ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಳೆದ ಒಂದು ತಿಂಗಳಿಂದ ಅದಕ್ಕೆ ಒಂದು ಪೂರ್ವ ತಯಾರಿಗಳನ್ನು ನಡೆಸಿಕೊಂಡಿದ್ದೇವೆ ನಮಗೆ ಮಧ್ಯವರ್ತಿಯಾಗಿ ಕುಮಟಾ ಮಣಕ್ಕೆ ಮೈದಾನದಲ್ಲೇ ಮಾಡಬೇಕು ಅನ್ನುವಂತಹ ಮತ್ತು ಆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು 7 ಸೀಮೆಗಳಿಗೆ ನಾವು ಸೇರ್ಪಡೆ ಆಗ್ತೀವಿ ನಮ್ಮ ಹಾಲಕ್ಕಿ ಒಂದು ಕಡವಾಡ ಸೀಮೆ ಸೀಮೆ ಕುಂಬಾರಗದ್ದೆ ಸೀಮೆ ಮತ್ತು ಗೋಕರ್ಣ ಹರಿಟ ಸೀಮೆ ಮತ್ತು ಚಂದಾವರ ಸೀಮೆ ಈ 7 ಸೀಮೆಯಿಂದ ನಾವು ನಡೆಸುವಂಥ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಮೆರಗನ್ನು ಅಂದರೆ ನಮ್ಮ ಸಮಾಜದಲ್ಲಿ ಎಷ್ಟೋ ಕ್ರೀಡಾಪಟುಗಳಿಗೆ ಒಂದು ಬೆಳಕನ್ನು ಚೆಲ್ಲಬೇಕು ಅದು ಕೇವಲ ಯಾವುದೇ ರೀತಿಯಿಂದ ಅತಿಥಿಗಳನ್ನು ನಾವು ನಮ್ಮ ಸೀಮೆಯ ಮುಖ್ಯಸ್ಥರು ಅಂದರೆ ಸೀಮೆಗೌಡರು ಅರಸುಗೌಡರು ಪ್ರಧಾನಗೌಡರು ಅವರೇ ನಮಗಿಲ್ಲಿ ಚೀಫ್ ಗೆಸ್ಟ್ಗಳು ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಶಿವಮೊಗ್ಗ ಉತ್ತರ ಕನ್ನಡದ ಶಾಖಾ ಮಠದ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ 7 ಸೀಮಾ ಮಟ್ಟದಲ್ಲಿ ಎಷ್ಟು ವಾಲಿಬಾಲ್ ಪಂದ್ಯಾವಳಿ ಇದೆಯೋ ಅವನ್ನೆಲ್ಲ ನಾವು ಪರಿಗಣಿಸಿಕೊಂಡು 7 ಸೀಮಾ ಮಟ್ಟದಲ್ಲಿ 100 ತಂಡಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಿ ಆ 7
ತಂಡಗಳಿಗೆ ನಾವು ಉಂಟಾದ ಮಡಕಿ ರೋಡ್ನಲ್ಲಿ ಏಳು ಕೋಟನ್ನು ಮಾಡಿದ್ದೇವೆ ಆ ಏಳು ಕೋಟಲ್ಲಿ ಏಳು ಸೀಮಾ ಮಟ್ಟದ ಪ್ರಕೃತಿ ಜಗವಾಗಿ ಆಟವನ್ನು ಆಡಿಸ್ತೇವೆ ಅದು ಮೊನ್ನೆ ದಿನ ಹನ್ನೊಂದನೇ ತಾರೀಕು ನಮ್ಮ ಮಧ್ಯಾಹ್ನ ಮೂರುವರೆಗೆ ನಮ್ಮದು ಕಾರ್ಯಕ್ರಮ ಶುರುವಾಗುತ್ತೆ ಆ ಕಾರ್ಯಕ್ರಮ ಶುರುವಾಗಿದ ನಂತರ ಕ್ರೀಡಾಂಗಣ ಉದ್ಘಾಟನೆ ಹಾಗೂ ಟ್ರೋಫಿ ಉದ್ಘಾಟನೆ ಆಗುತ್ತೆ ಅಲ್ಲಿಂದ ಮೂರುವರೆಗೆ ವಾಲಿಬಾಲ್ ಪಂದ್ಯಾವಳಿ ಏಳು ಏಳು ಪಿಚ್ನಲ್ಲಿ ಪ್ರತ್ಯೇಕವಾಗಿ ನಡೆಯುತ್ತೆ ಆ ದಿನ ನಾವು ಬರೀ ಸೀಮಾ ಮಟ್ಟದ ಪಂದ್ಯಗಳನ್ನಷ್ಟೇ ಆಚರಿಸ್ತೀವಿ ಮರುದಿನ ಹನ್ನೆರಡನೇ ತಾರೀಕೆ ಮತ್ತೆ ಮಧ್ಯಾಹ್ನ ಮೂರುವರೆಗೆ ಮತ್ತೆ ವಾಲಿಬಾಲ್ ಪಂದ್ಯಾವಳಿ ಅಂದ್ರೆ ಲೀಗ್ ಪಂದ್ಯಾವಳಿ ಅಂದ್ರೆ ಏಳು ಸೀಮಾ ಮಟ್ಟದ ಸಂಯೋಜಕರನ್ನು ಒಳಗೊಂಡು ಯಾರ ಸಂಘಟಕರಿರ್ತಾರೆ ಸ್ಪಾನ್ಸರ್ ಇರ್ತಾರೆ ಅವರು ಒಂದು ಒಳ್ಳೆ ಟೀಮ್ ಅನ್ನ ತಮ್ಮ ತಮ್ಮ ಸೀಮಾ ಮಟ್ಟದಲ್ಲಿ ಆಯ್ಕೆ ಮಾಡಿಕೊಂಡು ಆ ಲೀಗ್ ಮ್ಯಾಚ್ಗಳನ್ನ ಏಳು ಮ್ಯಾಚ್ಗಳನ್ನ ನಾವು ಬಂದಿನ ಆಡಿಸ್ತೇವೆ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ವೈಭವ ಸಮಿತಿಯ ನಾಗೇಶ್ ನಾಯ್ಕ ಕಲ್ಬಾಗ್, ನಿರಂಜನ್ ನಾಯ್ಕ, ಗಣೇಶ್ ನಾಯ್ಕ, ರವಿ ಶೇಟ್, ರವಿ ಗಾವಡಿ, ಮಂಜು ಜೈನ್, ನರಸಿಂಹ ಭಟ್ ಕಡತೋಕ, ನಾರಾಯಣ್ ಗೌಡ, ಮಾರುತಿ ಗೌಡ, ವೆಂಕಟೇಶ್ ಗೌಡ, ವಿನಯ್ ಗೌಡ, ಪ್ರಹ್ಲಾದ್ ಗೌಡ ಸೇರಿದಂತೆ ಟೀಮ್ ವಾರಿಯರ್ಸ್ ತಂಡದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ನಿರ್ಗಮಿತ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ ಪೆನ್ನೇಕರ್ ಅವರು ಜಿಲ್ಲೆಯ ಇಬ್ಬರು ಪದ್ಮಶ್ರೀ ಪುರಸ್ಕೃತರುಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು. ಅಂಕೋಲಾ ಬಡಗೇರಿಯ ಜಾನಪದ ಕಲಾವಿದೆ ಸುಕ್ರಿಗೌಡ ಹಾಗೂ ಹೊನ್ನಾಳಿಯ ವೃಕ್ಷಮಾತೆ ತುಳಸಿಗೌಡ ಅವರ ಮನೆಗಳಿಗೆ ತೆರಳಿ ಇಬ್ಬರನ್ನು ಭೇಟಿಯಾದ ಡಾಕ್ಟರ್ ಪೆನ್ನೇಕರ್ ಈರ್ವರೊಂದಿಗೂ ಆತ್ಮೀಯವಾಗಿ ಮಾತುಕತೆ ನಡೆಸಿ ಆರೋಗ್ಯ ವಿಚಾರಿಸಿದರು. ಇಬ್ಬರೂ ಪದ್ಮಶ್ರೀಗಳು ಕೂಡ ಇನ್ನಷ್ಟು ದಿನ ಜಿಲ್ಲೆಯ ಜನಕ್ಕೆ ತಮ್ಮ ಸೇವೆ ಬೇಕಿತ್ತು ಎಂದು ಆಶಿಸಿದರು. ಸರ್ಕಾರದ ಆದೇಶದಂತೆ ಬೆಂಗಳೂರಿನ ಸಿಐಡಿಗೆ ವರ್ಗಾವಣೆಗೊಂಡಿದ್ದೇನೆಂದು ಡಾಕ್ಟರ್ ಪೆನ್ನೇಕರ್ ಅವರು ತಿಳಿಸಿದಾಗ ಬೆಂಗಳೂರಿಗೆ ಬಂದಾಗ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆಂದು ಇಬ್ಬರು ತಿಳಿಸಿದ್ದಾರೆ. ಜಿಲ್ಲೆಗೆ ಬಂದಾಗಲಂತೂ ಮತ್ತೆ ಮನೆಗೆ ಬರುವಂತೆ ಇಬ್ಬರು ನಿರ್ಗಮಿತ ಎಸ್ಪಿಗೆ ಆತ್ಮೀಯವಾಗಿ ಆಮಂತ್ರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.